आकाशवाणी करुणाळु बाबेळके सरणियल्लि डाक्टर् गुरुराज कर्जगे ಸಾಮಾನ್ಯವಾಗಿ ನಾನು ಮೇಷ್ಟ್ರಗಳಲ್ಲೇ ಕೇಳಿದ್ದೇನೆ. ನಾನು ಮೇಷ್ಟ್ರಾದ್ದರಿಂದ ಕೆಲವು ಮೇಷ್ಟ್ರು ಹೇಳ್ತಾರೆ, ಹುಡುಗರು ಮನಸ್ಸು ಹಿಡ್ಕೊಳ್ಳೋದೇ ಕಷ್ಟ ಸರ್, ಚಂಚಲ ಮನಸ್ಸು, ಏನು ಹೇಳಿದ್ರು ಕ್ಲಾಸಲ್ಲಿ ಕೂತ್ಕೊಳ್ಳಲ್ಲ, ಗಲಾಟೆ ಮಾಡ್ತವೆ, ಆಸಕ್ತಿ ಇರೋಲ್ಲ ಪಾಠದಲ್ಲಿ ಅಂತ ಹೇಳ್ತಾರೆ. ಅದನ್ನು ಕೇಳಿದಾಗ ಒಬ್ಬ ಸೂಫಿ ಸಂತ ನೆನಪಾಯಿತು ನನಗೆ. ನನಗೆ ಸೂಫಿ ಸಂತರ ಬಗ್ಗೆ ತುಂಬ ಪ್ರೀತಿ. ಒಬ್ಬ ಸೂಫಿ ಸಂತ ಮೇಷ್ಟ್ರಾಗಿದ್ದ, ಅವನ ಹೆಸರು ಸರ್ಮಾಸ್ತ ಅಂತ ಅವನ ಹೆಸರು. ಒಂದು ಒಳ್ಳೆಯ ಶಾಲೆಯಲ್ಲಿ ಒಳ್ಳೆ ಮೇಷ್ಟ್ರು ಅವನು. ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದ ಅಂದರೆ ಎಲ್ಲ ಮಕ್ಕಳು ಅವ್ರ ಹಿಂದೆ ಓಡಾಡಬೇಕು, ಅವನ ಮಾತು ಕೇಳಬೇಕು, ಅವನ ಪಾಠ ತಪ್ಪಿಸ್ಕೋತಿರ್ಲಿಲ್ಲ. ಒಂದು ದಿವಸ ಕ್ಲಾಸಲ್ಲಿ ಪಾಠ ಮಾಡ್ತಿದ್ದಾನೆ, ಮಾಡುವಾಗ ಎಲ್ಲ ಮಕ್ಕಳು ಅವನ್ನೇ ನೋಡ್ತಾ ಇದ್ರು. ಒಂದು 5 ನಿಮಿಷ ಆದ್ಮೇಲೆ ಎಲ್ಲ ಮಕ್ಕಳು ಅವನು ನೋಡೋದು ಬಿಟ್ಟು ಕಿಟಕಿಯಿಂದ ಆಚೆ ನೋಡೋಕೆ ಶುರು ಮಾಡಿದರು. ಇವನು ಕೂಕೊಂಡ, ಏಯ್ ಆ ಕಡೆ ಯಾಕೆ ನೋಡ್ತಿರೋ, ಈ ಕಡೆ ನೋಡಿ ಅಂದ. ಎಲ್ಲ ಈ ಕಡೆ ತಿರ್ಕೊಂಡ್ರು. ಮತ್ತೆ 2 ನಿಮಿಷ ಕಿಟಕಿಯಿಂದ ಆಚೆ ನೋಡೋಕೆ ಶುರು ಮಾಡಿದರು. ಮತ್ತೆ ಕೂಕೊಂಡ ಇವನು. 3-4 ಸಲ ಇದೇ ಥರ ಆಯಿತು. ಸರ್ಮಾಸ್ ತಂದ, ಯಾಕೆ ಹುಡುಗರು ಕಿಟಕಿಯಿಂದ ಆಚೆ ನೋಡ್ತಿದ್ದಾರೆ, ಏನು ಆಗ್ತಿರಬೇಕಲ್ಲ ಅಲ್ಲಿ ಅಂತ. ಏನು ಮಾಡಿದೆ ಗೊತ್ತಾ, ಬಾಗಿಲು ತೆಗೆದು ನೋಡ್ದ, ಶಾಲೆ ಮುಂದೆ ಒಂದು ರಸ್ತೆ, ರಸ್ತೆ ಮೇಲೆ ಒಂದು ಬ್ಯೂಟಿಫುಲ್ ಘಟನೆ ಆಗ್ತಾಯಿತ್ತು, ತುಂಬ ಚೆಂದ ಘಟನೆ ಅದು. ಹುಡುಗರು ಹೆಂಗೆ ತಪ್ಪಿಸ್ಕೋತಾರೆ ಹೇಳಿ, ಏನಾಗ್ತಿತ್ತು ಗೊತ್ತಾ, ಒಬ್ಬ ರೈತ ತನ್ನ ಹೋರಿನ ಮನೆಗೆ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆ ಹೋರಿ ಮನೆಗೆ ಬರೋಕ್ಕೆ ಮನಸ್ಸಿಲ್ಲ. ಹೋರಿ ರೈತನ ಆ ಕಡೆ ಎಳಿತಾ ಇದೆ, ರೈತ ಈ ಹೋರಿನ ಈ ಕಡೆ ಎಳಿತಿದ್ದಾನೆ. ಒಂಥರ ಎರಡು ಹಗ್ಗದ ಎಳೆದಾಟ ಅದು. 2 ಹೆಜ್ಜೆ ರೈತ ಆ ಕಡೆ ಹೋಗ್ತಾನೆ, 2 ಹೆಜ್ಜೆ ಹೋರಿ ಈ ಕಡೆ ಬರ್ತದೆ. ಹುಡುಗರು ಹೆಂಗೆ ತಪ್ಪಿಸ್ಕೋತಾರೆ ಹೇಳಿ. ಸರ್ಮಾಸ್ತ ಹೇಳ್ದೆ, ಎಲ್ಲ ಮಕ್ಕಳು ಹೊರಗೆ ಬಂದ್ಬಿಟ್ರು, ನೋಡ್ರು ತಮಾಷೆ ಇದೆ ಅಂತ. ಹುಡುಗರು ಹೊರಗೆ ಬಂದರು. ಇವನೋಗಿ ರೈತನ ಕೇಳ್ದ, ಏನಾಗ್ತಾ ಇದೆಯಪ್ಪ ಅಂತ ಕೇಳ್ದ. ಸ್ವಾಮಿ ನಂದೇ ಹೋರಿ ಸ್ವಾಮಿ, ಮನೆಗೆ ಬರಲ್ಲ ಅಂತದ್ದು ಏನು ಮಾಡಲಿ ಅಂದ. ಅದಕ್ಕೆ ಅವನೇನು ಹೇಳ್ದೆ ಗೊತ್ತಾ, ಒಂದು ಕೆಲಸ ಮಾಡು, ನಾನು ಮಾಡ್ತೀನಿ ಅಂತ. ರಸ್ತೆ ಪಕ್ಕದಲ್ಲಿ ಚೆಂದ ಹುಲ್ಲು ಬೆಳೆದಿತ್ತು. ಒಂದು ಹಿಡಿ ಹುಲ್ಲು ಕಿತ್ತಿದ, ಮಣ್ಣೆಲ್ಲ ಜಾಡಿಸ್ದ, ಆ ಹುಲ್ಲನ್ನು ದನಕ್ಕೆ ತೋರಿಸ್ದ, ದನ ಹಿಂದೆ ಬರೋಕ್ಕೆ ಶುರು ಮಾಡ್ತು. ರೈತನಿಗೆ ಹೇಳ್ದ, ನೋಡಯ್ಯ ಈ ಹುಲ್ಲು ಕೈಯಲ್ಲಿ ಹಿಡ್ಕೋ, ಅದು ಕೊಡಬೇಡ, ಬರೇ ತೋರಿಸ್ಕೊಂಡು ಹೋಗು, ಅದು ಹಿಂದಿಂದ ಬರ್ತದೆ ಅಂತ. ಹುಲ್ಲು ತೋರಿಸ್ಕೊಂಡು ಹೋದ, ಹೋರಿ ಹಿಂದೆ ಹೋಯಿತು. ಹುಡುಗರು ಮಕ್ಕಳನ್ನ ಕರ್ಕೊಂಡು ಒಳಗೆ ಬಂದು ಸರ್ಮಾಸ್ತ ಪಾಠ ಮಾಡೋಕೆ ಶುರು ಮಾಡಿದ. ಸರ್ಮಾಸ್ತಿಗೆ ತಕರಾರಿಲ್ಲ, ಹುಡುಗರಿಗೆ ತಕರಾರಿಲ್ಲ. ಈ ಪಕ್ಕದ ಕ್ಲಾಸಲ್ಲಿ ಒಬ್ಬ ಮೇಷ್ಟ್ರು ಇದ್ದಾರಲ್ಲ, ಅವ್ರಿಗೆ ತಕರಾರು ಶುರುವಾಯಿತು. ಅವ್ರು ಹೋಗಿ ಹೆಡ್ ಮಾಸ್ಟರ್ಗೆ ಹೇಳಿದ್ರು, ಏನು ಸರ್ ಇವ್ರು ಸರ್ಮಾಸ್ತಿವನು ಪಾಠ ಮಾಡೋ ರೀತಿನ, ದನ ಬಂದರೆ ಕರ್ಕೊಂಡು ಹೋಗ್ತಾನೆ, ಕೋಳಿ ಬಂದರೆ ಕರ್ಕೊಂಡು ಹೋಗ್ತಾನೆ, ನಾಯಿ ಬಂದರೆ ಕರ್ಕೊಂಡು ಹೋಗ್ತಾನೆ, ಮೇಷ್ಟ್ರು ಪಾಠ ಮಾಡೋ ರೀತಿನ ಇದು ಅಂದರು. ಹೆಡ್ ಮಾಸ್ಟ್ರು ಸರ್ಮಾಸ್ತನ ಕರೆಸಿದರು, ಏನಪ್ಪ ಸರ್ಮಾಸ್ತ್ ಕ್ಲಾಸಲ್ಲಿ ಏನಾಗ್ತಾ ಇದೆ. ಅವನಿಗೆ ಗೊತ್ತಾಯ್ತು ಏನು ವಿಷಯ ಅಂತ. ಅವನು ಹೇಳ್ದ, ಸ್ವಾಮಿ ರಸ್ತೆಯಲ್ಲಿ ಏನಾಗ್ತಾ ಇತ್ತು ಅದು ಕ್ಲಾಸಲ್ಲೂ ಆಗ್ತಾ ಇತ್ತು ಅಂದ. ಏನಾಗ್ತಿತ್ತು ರಸ್ತೆಯಲ್ಲಿ, ಹೋರಿ ಆ ಕಡೆ ಎಳಿತಾ ಇತ್ತು, ರೈತ ಈ ಕಡೆ ಎಳಿತಿದ್ದ. ಅದೇ ರೀತಿ ಆ ಹೊರಗಡೆ ಸೀನ್ರಿ ಇದೆಯಲ್ಲ ದೃಶ್ಯ, ಮಕ್ಕಳನ್ನ ಆ ಕಡೆ ಎಳಿತಾ ಇತ್ತು, ನಾನು ಈ ಕಡೆ ಎಳಿತಾ ಇದ್ದೆ, ಏನು ಮಾಡಿದೆ ಕೊನೆಗೆ ಅಂತ. ಆ ಹೊರಗಡೆ ಏನು ಮಾಡಿದ್ದು, ಅದೇ ಕ್ಲಾಸಲ್ಲಿ ಮಾಡಿದೆ ಅಂದ. ಏನು ಮಾಡಿದೆ ಹೊರಗಡೆ, ದನಕ್ಕೆ ಬೇಕಾದದ್ದೇನು, ಒಂದು ಮುಷ್ಟು ಹುಲ್ಲು, ಅದು ಕೊಟ್ಟೆ, ದನ ಹೋಯ್ತು, ಹುಡುಗರು ನೋಡಬೇಕಾಗಿತ್ತು, ತೋರಿಸ್ದೆ ವಾಪಸ್ ಕರ್ಕೊಂಬಂದೆ. ಇದು ಬಹಳ ದೊಡ್ಡ ಕೆಲಸ ಸ್ವಾಮಿ. ನಾನು ಮೇಷ್ಟ್ರುಗಳಿಗೆ ತಂದೆ ತಾಯಂದ್ರೆ ಹೇಳುವಂಥ ಮಾತಿದು, ಮಕ್ಕಳಿಗೆ ಆಸಕ್ತಿ ಇಲ್ಲ ಅಂತ ಅನ್ಬೇಡಿ, ಆಸಕ್ತಿ ಇರೋ ಹಾಗೆ ಹೇಳೋ ಬೊಳಗೆ ಬರೋಲ್ಲ ನಿಮಗೆ. ಕ್ಲಾಸಲ್ಲಿ ಮೇಷ್ಟ್ರು ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ನೋಡಿ ಇಲ್ಲಿ ನೋಡಿ, ಯಾಕೆ ಕುಕ್ಕೋತಿರಂಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂತ, ನಿಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ, ಬೇರೆ ಯಾವುದೂ ಇಲ್ಲ ನೋಡೋದಕ್ಕಲ್ಲಿ. ನಿಮ್ಮನ್ನು ತೀರಾ ನೋಡೋಕ್ಕಾಗಲ್ಲ ಅಂದ ಹೊರಗಡೆ ನೋಡ್ತಾರೆ ಮಕ್ಕಳು. ತಂದೆ ತಾಯಿ ಕತೆ ಹೇಳ್ಬೇಕಾದ್ರೆ ಮಕ್ಕಳನ್ನ ಕೂಡಿಸ್ಕೊಂಡು ಹೇಳಿದಾಗ ಎಲ್ಲೋ ನೋಡ್ಕೊಂಡು ಪಾಠ ಮಾಡಿದ್ರೆ ಆಗಲ್ಲ, ಮಕ್ಕಳು ಕಣ್ಣು ನೋಡಿಕೊಂಡು ಆ ಹೃದಯ ಮುಟ್ಟಿ ಮಾತಾಡಿ ಎಂಥ ಮಾತು ನೇರ ಹೃದಯಕ್ಕೆ ಹೋಗ್ತದೆ. ಯಾವ ಬೇಕಾದ ಮಕ್ಕಳಿಗೆ ವಿಷಯವನ್ನು ಪ್ರೀತಿಯಿಂದ ಹೇಳೋದಾದರೆ, ಘಟನೆಗಳ ಮೂಲಕ ಚಟುವಟಿಕೆಗಳ ಮೂಲಕ ಹೇಳೋದಾದರೆ ಮನಸ್ಸಲ್ಲಿ ಸ್ಥಾಯಿಯಾಗಿ ಕೂತ್ಕೊಳ್ಳುತ್ತೆ. ಆ ಹೇಳೋ ಕಲೆಯನ್ನು ನಾವು ಕಲಿಯಬೇಕೇ ಹೊರತಾಗಿ ಮಕ್ಕಳಿಗೆ ಆಸಕ್ತಿ ಇಲ್ಲ ಅಂತ ದೂರೋದು ಸರಿಯಲ್ಲ. ಕರುಣಾಳು ಬಾ ಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು